ಯೋಧರು ತಮ್ಮ ಸೇವಾ ನಿವೃತ್ತಿ ಹೊಂದಿ ತಾಲೂಕಿನ ಬಳಗಾನೂರು ಗ್ರಾಮಕ್ಕೆ ಆಗಮಿಸಿದ ಯೋಧರಿಗೆ ಭೂವಿತ್ ಸಮಾಜದ ವತಿಯಿಂದ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ಸಿಂಧಿ ದೇಶದ ಗಡಿಯಲ್ಲಿ ತಮ್ಮ ಪ್ರಾಣವನ್ನೇ ಪತ್ತೆ ಇಟ್ಟು ಗಡಿಯನ್ನು ಕಾಯುತ್ತಿರುವ ದಿನದಿಂದಲೇ ನಾವು ದೇಶದ ಒಳಗೆ ನೆಮ್ಮದಿಯಿಂದ ಇದ್ದೇವೆ. ಅವರು ಗಡಿಯಲ್ಲಿ ರಕ್ಷಣೆ ಮಾಡಿದರೆ ಸಾಲದು. ಇಂದು ನಾವೆಲ್ಲರೂ ಗಡಿಯೊಳಗೆ ಎದ್ದು ದೇಶವನ್ನು ರಕ್ಷಿಸುವ ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಎಂದು ಶಿಕ್ಷಕ ಶ್ರೀಶಲ್ ಮಂಜಾಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಬಳಗಾನೂರು ಗ್ರಾಮದ ಯೋಧರು ತಮ್ಮ ಸೇವಾ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಅರ್ಜುನ್ ದೋತ್ರೆ, ಮೆಹಬೂಬ್ ಸಾಬ್ ಜಾಲ್ವಾದಿ ಯೋಧರಿಗೆ ಭೂವಿ ಸಮಾಜದ ವತಿಯಿಂದ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಮಾತನಾಡಿ, ಭಾರತ ದೇಶದ ಗಡಿ ಸುರಕ್ಷತಾ. ನಕ್ಸಲೈಟ್ ಏರಿಯಾದಲ್ಲಿ ಜನರ ಆಂತರಿಕ ಸುರಕ್ಷಾದಂತಹ ಡ್ಯೂಟಿ ಹಗಲು ರಾತ್ರಿ ಎನ್ನದೇ ಅತ್ಯಂತ ಕಠಿಣ ಪರಿಶ್ರಮದ ಕಾರ್ಯ ಮಾಡುತ್ತಾ ಕುಟುಂಬದಿಂದ ದೂರಾಗಿದ್ದು ದೇಶ ಸೇವೆ ಸಲ್ಲಿಸಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ. ಇದಕ್ಕೂ ಮುಂಚೆ ಸಿಂದಗಿಯ ಬಸವೇಶ್ವರ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತಿಸಿ ನಂತರ ಬಳಗಾನೂರು ಗ್ರಾಮದವರೆಗೆ ಪಥಸಂಚಲನ ನಡೆಸಿದರು. ಈ ಸಂದರ್ಭದಲ್ಲಿ ಶರಣು ಮಂಜಾಕರ್, ಬಾಬು ಸಂಪಂಗೆ, ರಾಜು ವಡ್ಡರ್, ಅವಿನಾಶ್ ಮಂಜಾಕರ್, ಭೀಮಾಶಂಕರ್ ವಡ್ಡರ್, ಸಚಿನ್ ಮಂಜಾಕರ್ ಸೇರಿದಂತೆ ಸಮಸ್ತ ಭೋವಿ ಸಮಾಜದವರು ಇದ್ದರು. ಮಹಾಂತೇಶ್ ನೂಲಾನವರ್ ಸಿಂಧಗಿ.